ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡುವಾಗ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕುಟುಂಬವನ್ನು HDK ಎಳೆದು ತಂದಿದ್ದಾರೆ. KADB ಎಲ್ಲ ಭೂ ವ್ಯವಹಾರ ನಡೆಯೋದು ಸೋನಿಯಾ ಅಳಿಯ ರಾಬರ್ಟ್ ವಾದ್ರಾ ಬಳಿಯಂತೆ. ಹಾಗಂತ HDK ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನ ಇಂದಿರಾನಗರದಲ್ಲಿ DLF ಬ್ರಾಂಚ್ ಇದೆಯಂತೆ, ಎಲ್ಲ ಅವ್ಯವಹಾರ ನಡೆಯೋದು ಅಲ್ಲೇ ಅಂತ HDK ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕೇವಲ ಒಂದು ಹೇಳಿಕೆ ಕೊಡೋದು, ಅದನ್ನು ಗುಲ್ಲೆಪ್ಸೋದು ಯಾಕೆ ಸರ್? ಸಾಕ್ಷಿ ಇದ್ರೆ ಸಾಕ್ಷಿ ಕೊಡೋದು, ನೀವು ಅದನ್ನು ಮುಂದುವರಿಸಿ ಇಲ್ಲ ಅಂತ ಹೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇಂದಿರಾನಗರದಲ್ಲಿ DLF ಕಚೇರಿ ಇದೆಯಾ, ಆ ಮೂಲಕ ಎಲ್ಲ ಅವ್ಯವಹಾರಗಳು ನಡೀತಾ ಇದೆಯಾ, ಅದು HD ಕುಮಾರಸ್ವಾಮಿ ಅವರ ಹೇಳಿಕೆಯ ಮೂಲಕ ಆಚೆ ಬಂದಿದೆ, ಸತ್ಯಾಂಶ ಗೊತ್ತಿಲ್ಲ. ಆದರೆ DLF ಈ ಹಿಂದೆ ಹಲವು ಅವ್ಯವಹಾರಗಳಲ್ಲಿ ಭಾಗಿ ಆಗಿರೋದು ಭಾಳ ಹಿಂದೆಯೇ ಪ್ರೂವ್ ಆಗಿದೆ. ಹೌದು, ಅದರಲ್ಲಿ ವಾದ್ರಾ ಹೆಸರು ತಳಕು ಹಾಕ್ಕೊಂಡಿದ್ದು ಕೂಡ ಅದು ಹೊಸ ಪ್ರಕರಣ ಅಲ್ಲ, ಹಳೆ ಪ್ರಕರಣ ಅದು. ಅವರು ಎಷ್ಟು ಅಂದರೆ ಬೇರೆ ಬೇರೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಸ್ಪಾನ್ಸರ್ ಮಾಡುವ ಮಟ್ಟಕ್ಕೆ ಒಂದು ಕಾಲಕ್ಕೆ DLF ಬೆಳೆದಂಥ ಒಂದು ದೊಡ್ಡ ಕಂಪನಿ ಅದು. ಆ ಕಂಪನಿ ಹಾಗೆ ಎಷ್ಟು ಬೇಗ ಬೆಳೀತೋ 2014 ಪೂರ್ವದ 10 ವರ್ಷ ಎಷ್ಟು ಬೇಗ ಬೆಳೀತೋ ಅಷ್ಟೇ ಬೇಗ ಅದು ಕುಸಿತು ಅಂತ 2013-14 ನಂತರ. ಹೌದು, ಈಗ DLF ಹೆಸರು HD ಕುಮಾರಸ್ವಾಮಿ ಅವರು ಹೇಳಿದ್ರಿಂದಲೇ ಇತ್ತೀಚೆಗೆ ಅದು ಮತ್ತೆ ನಾವು ವಾಪಸ್ ಕೇಳ್ತಾ ಇದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಆದರೆ ಈಗಲೂ ವ್ಯವಹಾರ ಮಾಡ್ತಾ ಇದೆಯಾ, ಅದು ವಾದ್ರಾ ಮೂಲಕ ನಡೀತಾ ಇದೆಯಾ, ವಾದ್ರಾಗ ಓದಕ್ಕೂ ನಂಟಿದೆಯಾ, ಮತ್ತೆ ಈಗ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಅಂತ. ಅನೇಕ ಪ್ರಕರಣಗಳಲ್ಲಿ ವಾದ್ರಾ ED IT CBI ಅಧಿಕಾರಿಗಳಿಂದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಹೌದು, ಇನ್ನು ವಿಚಾರಣೆ ಹಂತದಲ್ಲಿ ಇದೆ. ಆ ವಿಚಾರಣೆ ಯಾವ ಹಂತದಲ್ಲಿದೆ ನಮಗೆ ಗೊತ್ತಿಲ್ಲ, ಯಾವಾಗ ಅದು ಮತ್ತೆ ಮುನ್ನೆಲೆಗೆ ಬರುತ್ತೆ ಗೊತ್ತಿಲ್ಲ. ಆದರೆ ಬೆಂಗಳೂರಿನ DLF ಕಚೇರಿ, ಇಂದಿರಾನಗರದ ಕಚೇರಿ, ಅದಕ್ಕೂ ಬೆಂಗಳೂರಿನ ಭೂಮಿಗೆ ಸಂಬಂಧಪಟ್ಟಂಥ ಅವ್ಯವಹಾರ, ಭೂ ಅವ್ಯವಹಾರಕ್ಕೆ ಸಂಬಂಧಪಟ್ಟಂಥ ನೇರ ನಿಕಟ ಸಂಬಂಧ ಇದೆ ಅನ್ನೋದು HDK ಮೂಲಕ ಗೊತ್ತಾಗಿದೆ ಅಂತ ನಾನು ಹೇಳೋದು. ಇದಕ್ಕೆ ಪ್ರತಿಕ್ರಿಯಿಸ್ತಾರಾ ಅಂತ DK ಶಿವಕುಮಾರ್ ಅವರು ಇರ್ಬೋದು, ಕಾಂಗ್ರೆಸ್ ನಾಯಕರು ಇರ್ಬೋದು, ಯಾರಾದರೂ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರಾ? HD ಕುಮಾರಸ್ವಾಮಿ ಅವರು ಹೇಳಿದ್ದಾರಪ್ಪ, ಹೌದು, ಹಿಟ್ ಅಂಡ್ ರನ್ ಯಾಕೆ ಪ್ರೂವ್ ಮಾಡಿ ಅಂತ ಯಾರಾದರೂ ಸವಾಲು ಹಾಕಲಿ ನೋಡೋಣ, ಸವಾಲು ಹಾಕಲಿ ಅಂತ. ಸವಾಲು ಹಾಕುವ ಧೈರ್ಯ ಇದೆಯಾ, ಯಾರಾದರೂ ಸವಾಲು ಹಾಕ್ಬೋದಾ? ಅಷ್ಟು ಹೇಳಿ ಕುಮಾರಸ್ವಾಮಿ ಅವರು ಕಾಯ್ತಿದ್ದಾರೆ ಅಂತ ನನಗನ್ಸೋದು. ಯಾರಾದರೂ ಇದಕ್ಕೆ ಪ್ರತಿ ಸವಾಲನ್ನು ಹಾಕಲಿ, ಆನಂತರ ನಾನು ಮುಂದಿಂದೆಲ್ಲ ಹೇಳ್ತೀನಿ ಅಂತ. ನಮಗೆ ಕುತೂಹಲ ಇರೋದೀಗ ರಾಮನಗರ, ಹುಲಿ ಉಗುರು, ಇದೆಲ್ಲದಕ್ಕಿಂತಲೂ DLF ಮತ್ತು ಬೆಂಗಳೂರಿನ ಭೂ ವ್ಯವಹಾರ ಅಕ್ರಮ ಅಥವಾ ಕಿಕ್ಬ್ಯಾಕ್ ಸಂಗ್ರಹ, ಇದಕ್ಕೂ ಅದಕ್ಕೂ ಇರೋ ಸಂಬಂಧ ಏನು, ವಾದ್ರಾಗಿರೋ ಸಂಬಂಧ ಏನು, ಇದು ಚರ್ಚೆ ಮುನ್ನೆಲೆಗೆ ಬರಲಿ. ಹೌದು, ಆವಾಗ ನಿಜವಾಗಲೂ ಕರ್ನಾಟಕದ ರಾಜಕಾರಣ ಒಂದು ರಂಗನ್ನು ಪಡೆದುಕೊಳ್ಬೋದು ಅಂತ. ಬಹುಶಃ ಯಾರು ಆಡಳಿತ ಪಕ್ಷದಿಂದ ಬಹುಶಃ ಯಾರು ಪ್ರತಿಕ್ರಿಯೆಯನ್ನು ಇದಕ್ಕೆ ಕೊಡಲಿಕ್ಕಿಲ್ಲ, ಕೊಟ್ಟಿದ್ದಾರ? ಇಲ್ಲ ಸರ್, ಇಲ್ಲ ಕೊಟ್ಟಿಲ್ಲ, ಕೊಡುವ ಸಾಧ್ಯತೆಯೂ ಕಡಿಮೆ. ನೋಡೋಣ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.